ಅಯ್ಯಪ್ಪನೆನಿಸಿಕೊಂಡೆ. ಆದರೆ ಪುನಃ ನನ್ನ ಮಿತ್ರನಾದ ಶಬರಾಸುರನನ್ನು ಕೊಂದಿದ್ದೀಯ, ಅದೇ ರೀತಿ ವಾಮನನನ್ನು ಸೋಲಿಸಿದ್ದೀಯ. ಹೌದು, ನನ್ನ ಮಂತ್ರಶಕ್ತಿಯಿಂದ ಸೃಷ್ಟಿಸಿದ ಗಣಗಳನ್ನು ಒಡೆದೋಡಿಸಿದ್ದೀಯ. ಇನ್ನು ನಿನ್ನನ್ನು ಒಡೆದೋಡಿಸಲು ನಾನು ಬಂದಿದ್ದೇನೆ, ಬಾ ಮುಂದಕ್ಕೆ. ಮಾಡಿದ ಪ್ರತಿಯೊಂದು ಕಾರ್ಯದಲ್ಲೂ ನನಗೆ ಒಳ್ಳೆಯದೇ ಆಗಿದೆ. ಒಂದು ಸಲ ಸೋತೆ, ಎರಡು ಸಲ ಸೋತೆ, ಈಗ ಮೂರನೇ ಬಾರಿಗೆ ಬಂದಿದ್ದೀಯ. ಹೀಗೆ ಬಿಡುವುದೇ ಇಲ್ಲ, ನಿನ್ನನ್ನು ಹೀಗೆ ಬಿಡಲು ಸಾಧ್ಯವಿಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಹಿಂದಕ್ಕೆ ತೆರಳು, ಪತ್ರವನ್ನು ಬಿಟ್ಟುಕೊಡು. ಏನು ತಪಶಕ್ತಿ? ಇದು ತಪಸ್ಸೆ ಕುಳಿತ ರೀತಿ ಏನು? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ ನೋಡು, ಬಾಲಕನಾಗಿದ್ದೀಯ. ನಾನು ಮಂತ್ರಶಕ್ತಿಯಿಂದ ಕೂಡಿದ್ದೇನೆ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಹಿಂತೆರೆದು ನಿನ್ನ ತಪಸ್ಸನ್ನೇ ಮುಂದುವರೆಸು, ನನ್ನ ಕೈಯಲ್ಲಿ ಸಾಯಬೇಡ. ಜತನ ತಪಸ್ಸಿನ ಬಗ್ಗೆ ಅನುಮಾನವೇ? ನೋಡು, ನಿನ್ನ ಮಂತ್ರಶಕ್ತಿಯಿಂದ ಹುಟ್ಟಿದಂತ ಅದೆಷ್ಟೋ ಕುಳಗಳು ಕೇವಲ ನಿಮಿಷದಲ್ಲಿ ಹೊರಟು ಹೋದವು. ನೀನು ಅಷ್ಟೇ, ಆ ದೇವರ ಎದುರು ಯಾವ ಮಂತ್ರವೂ ಇಲ್ಲ, ತಂತ್ರವೂ ಇಲ್ಲ. ಸಾಧ್ಯವಾದರೆ ನನ್ನಲ್ಲಿ ಎದುರಿಸು. ಬಾವುಂದ ಸಕಲರು ಕೇಳಿ ದಿವ್ಯ ಜಯವಹುದೆಂದೆಲ್ಲರೂ ಸೇರಿ ಬಾಳಿ, ದಿವ್ಯ ಜಯವಹುದೆಂದೆಲ್ಲರೂ ಸೇರಿ ಬಾಳಿ. ಭಯ ನಿವಾರಣ ಶುಭಕರ ಸಾಂಬ ನಡಿಯ, ನಯ ವಿನಯದಿ ಪಾಡೆ ಕರುಣಿಪ ಮತಿಯ. ಭಯಬೇಡ ಭಯಬೇಡ ಸಕಲರು ಕೇಳಿ ದಿವ್ಯ ಜಯವಹುದೆಲ್ಲರೂ ಸೇರಿ ಬಾಳಿ. ಆ
ಕ್ಷೇತ್ರದಲ್ಲಿ ನೆಲೆಯಾಗಲು ಬಯಸಿದ್ದೇನೆ. ಆದ್ದರಿಂದ ನಾನು ಬಾಣವನ್ನು ಹುಡುವ ಜಾಗದಲ್ಲಿ ನನಗಾಗಿ ಒಂದು ಆಲಯವನ್ನು ನಿರ್ಮಿಸಬೇಕು. ಆಗಲಿ, ಆ ಆಲಯಕ್ಕೆ 18 ಮೆಟ್ಟಲುಗಳಿರಬೇಕು. ಅದು ಏಕೆಂದರೆ ಅಲ್ಲಿರುವ ನಮ್ಮಲ್ಲಿರುವ 18 ಬೆಟ್ಟಗಳ ಅಂತ ಕಂಡು 18 ಮೆಟ್ಟಿಲುಗಳು ಅದರ ಸ್ವರೂಪವಾಗಿರುತ್ತದೆ. ಹಾಗೆ ನನ್ನಲ್ಲಿಗೆ ಕಾಣಲು ಭಕ್ತರು ಬರುತ್ತಾರೆ. ಅವರು ವೃತಾಚಾರ್ಯನ್ನು ಪಾಲಿಸಿ ಬರಬೇಕು. ವೃತ ಹೇಗಿರಬೇಕು ಅಪ್ಪಾಜಿ? 48 ದಿವಸಗಳ ಕಠಿಣವಾದ ವೃತವನ್ನು ಆಚರಿಸಿ ಬರುವಾಗ ನನಗಾಗಿ ಒಂದು ದುಃಖದ ಕಾಯಿಯನ್ನು ತರಬೇಕು. ಅದಕ್ಕೆ ಇರುಮುಡಿ ಎನ್ನುತ್ತಾರೆ. ಆ ಇರುಮುಡಿಯಲ್ಲಿ ಒಂದು 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 ಭಾಗದಲ್ಲಿ ನನಗೆ ಸೇರಿದಂತಹ ದುಃಖದ ತೆಂಗಿನಕಾಯಿ, ಹಾಗೆ ಇನ್ನೊಂದು ಭಾಗದಲ್ಲಿ ನೀವು ಒಂದು ಹುಲಿಯ ಹಾಲನ್ನು ತರಲು ಹೋದಾಗ ಕೊಟ್ಟಂತಹ ಒಂದು ಕಟ್ಟಿ ತಲೆಯಲ್ಲಿ ಒಂದು ಕಟ್ಟನ್ನಿರಿಸಿದ್ದೀರಿ. ಅದರ ಪ್ರತೀಕವಾಗಿ ಇರುಮುಡಿ ಕಟ್ಟು ಎಂದು ಆಗಬೇಕು. ಒಂದು ಬದಿಯಲ್ಲಿ ನನಗೆ ಸೇರಿದಂತಹ ಕಾಯಿ, ಇನ್ನೊಂದು ಬದಿಯಲ್ಲಿ ನಿಮಗ ಬರುವ ಭಕ್ತರಿಗೆ ದಾರಿಯಲ್ಲಿ ಆಹಾರಕ್ಕಾಗಿ, ಹೀಗೆ ಇರುಮುಡಿಯನ್ನು ಹೊತ್ತು 48 ದಿನಗಳ ವ್ರತವನ್ನು ಆಚರಿಸಿ ನನ್ನಲ್ಲಿಗೆ ಬರಬೇಕು. ಅಪ್ಪಾಜಿ, ನನ್ನನ್ನು ಈ ಸಿಂಹಾಸನದಲ್ಲಿ ಪಟ್ಟಕ್ಕೇರಿಸಿ ಅಂದವನ್ನು ನೋಡಬೇಕೆಂದು ಕೊಂಡವರು ನೀವು. ಅದು ಸಾಧ್ಯವಿಲ್ಲ. ಆದರೆ ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ವರ್ಷದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ನನಗೆ ನನ್ನದಾದಂತಹ ಆಭರಣವನ್ನು ತೊಡಿಸಿ, ನನ್ನ ಮೂರ್ತಿಗೆ ಆಭರಣವನ್ನು ತೊಡಿಸಿ ಅದರ ಅಂದವನ್ನು ನೋಡಿಕೊಳ್ಳಿ. ಹಾಗೆ ನನ್ನನ್ನು ಕಾಣಲು ಬರುವಂತಹ ಭಕ್ತರಿಗೆ ನಾನು ಪೊನ್ನಂಬಳೆ ಬೆಟ್ಟದ ಮೇಲೆ ಜ್ಯೋತಿ ಸ್ವರೂಪನಾಗಿ ಮೂರು ಬಾರಿ ಕಾಣಿಸಿಕೊಳ್ಳುತ್ತೇನೆ. ಇದು ಬಾಣವನ್ನು ಹೂಡುತ್ತೇನೆ. ನನಗಾಗಿ ಆಲಯವನ್ನು ನಿರ್ಮಿಸಿ. ಶ್ರೀ ಶಬರಿಮಲೆ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಈ ಕಥಾಭಾಗವನ್ನು ಆಡಿದವರಿಗೆ, ಆಡಿಸಿದವರಿಗೆ, ನೋಡಿದವರಿಗೆ ಹಾಗೂ ನೋಡಿ ಸಹಕರಿಸಿದವರಿಗೆ ಎಲ್ಲರೂ, ನಾವು ನಂಬಿರುವಂತಹ ಶ್ರೀ ಮೂಕಾಂಬಿಕಾ ಅಮ್ಮನವರು ಸಂಪತ್ತು, ಆರೋಗ್ಯ, ಭಾಗ್ಯ ಎಲ್ಲವನ್ನು ನೀಡಿ ರಕ್ಷಿಸಲಿ ಎಂದು ಆಶಿಸುತ್ತಾ ಈ ಕಥಾಭಾಗವನ್ನು ಮುಕ್ತಾಯಗೊಳಿಸಲು ಅಪ್ಪಣೆ ಬಯಸುತ್ತೇನೆ. ಶಿವೇ ಸರ್ವಾರ್ಥ ಸಾಧಕ ಶರಣ್ಯೇ ತ್ರಯಂಬಕಿ ಗೌರಿಯೇ ನಾರಾಯಣೇ ನಮೋಸ್ತುತೆ. ಭೂಮಿಯ ದಾನವ ಬೇಡಿದಗೆ ತೈತಂತ್ತ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾವ